ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪೇಂಟ್ ಕೆಲಸ ನಡೀತಾ ಇದೆ, ಸೊ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 1 o'clock ಆಗಿದೆ ಟೈಮು. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಪ್ರಭಾವಗಳ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಮತ್ತು ಏನಂದರೆ ಬೇಕಾಗುತ್ತೆ ಮುಗಿಯೋದಕ್ಕೆ, ಮೇ ಬಿ ಮಂಡೆ ತೊಗೊಬೋದು. ಇವತ್ತು ಸ್ಯಾಟರ್ಡೆ, ಸೊ ಇನ್ನೂ 3 days ಬೇಕು. ಸೊ ಎಲ್ಲ ಮುಗಿಸೋಷ್ಟೊಳಗೆ ಮಂಡೆ ಆಗುತ್ತೆ, ನೋಡೋಣ ಎಷ್ಟು ಬೇಗ ಮುಗಿಯುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಅಡುಗೆ ಮನೇಲಿ ಸ್ಟಿಕ್ಕರ್ ಅಂತ ಹಾಕಿದ್ನಲ್ವಾ, ಸೊ ಅದನ್ನು ನಾನು ಮತ್ತು ಹಸ್ಬೆಂಡ್ ಇಬ್ಬರು ತೆಗಿತಾ ಇದ್ದೀವಿ. ಯಾಕಂದರೆ ಈಗ ಅಡುಗೆ ಮನೆ ಪೇಂಟ್ ಮಾಡಬೇಕಾಗಿರೋದ್ರಿಂದ, ಸೊ ಹಸ್ಬೆಂಡ್ ಎತ್ಕೊಂಡಿದ್ದೆಲ್ಲ ಹಾಕ್ಬೇಕಾಗಿತ್ತ ನೀನು ಅಂತಂದರು. ಯಾಕಂದರೆ ಹಾಕೋದು ಸುಲಭ, ತೆಗಿಯೋದು ತುಂಬ ಕಷ್ಟ. ಅದು ರಿಮೂವ್ ಮಾಡೋಕ್ಕೆ ಆಗ್ತಿಲ್ಲ, ಫುಲ್ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ನಾನು ಸ್ಮಾಲ್ ಅಪ್ಡೇಟ್ ಕೊಡ್ತಾ ಇದ್ದೀನಿ, ಯಾವುದೇ ರೀತಿ ಅಡುಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಸೊ ಈ ಸಿಚುವೇಷನಲ್ಲಿ. ಸೊ ಅದಕ್ಕೋಸ್ಕರಿಂದ ಸ್ಮಾಲ್ ಅಪ್ಡೇಟ್ನ ನಾನು ನಿಮ್ಮ ಜೊತೇಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಪೇಂಟಿಂಗ್ ಕೆಲಸ ಇನ್ನೇನು ಮುಗಿಯುತ್ತೆ ಇವತ್ತು ಮತ್ತು ನಾಳೆ 2 days ಟೈಮಲ್ಲಿ ಮುಗಿಯುತ್ತೆ. ಮೇ ಬಿ ನಾನು ಮಂಡೆ ಪೂಜೆ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಧನುರ್ಮಾಸೆ ಆಗಿರೋದ್ರಿಂದ ಅಷ್ಟೊಂದು ಇದಾಗಿ ಏನು ಮಾಡೋಕ್ಕಾಗಲ್ಲ, ಮನೇಲಿ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮತ್ತು ಈಗ ಅತ್ತೆ ಮನೆಗೆ ಬಂದಿದ್ದೀನಿ, ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಹಸ್ಬೆಂಡ್ ಎಲ್ಲ ಊಟ ಮಾಡ್ಕೊಂಡು ಹೋದರು. ಸೊ ಈಗ ಅತ್ತೆ ಮನೆಗೆ ಬಂದು ಏನಂದರೆ ಗೊಜ್ಜು ಮತ್ತು ಅನ್ನ ಮಾಡಿದ್ರು. ಸೊ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಅಲ್ಲಿ ಯಾಕಂದರೆ ಪೇಂಟ್ ಸ್ಮೆಲ್ಲಿಗೆ ಫುಲ್ಲು ಎಡ್ಡೆಗೆ ಬರ್ತದೆ, ಮತ್ತು ಕಣ್ಣೂರಿ ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಲ್ಲ. ಇನ್ನೊಂದು ಕಡೆ ಬಂದ್ಬಿಟ್ಟು ಏನಂದರೆ ಅತ್ತೆಗೆ ತುಂಬ ಖುಷಿ. ಏನಂದರೆ ಹೇಗೂ ಮಕ್ಕಳಿಗಿಬ್ಬರಿಗೂ ಒಂದೊಂದು ಮನೆ ಆಯಿತು. ಕೆಲವೊಂದು ಸತಿ ಏನಾಗುತ್ತಂದರೆ ಅವ್ರು ಕಷ್ಟ ಬಿದ್ದು ಏನೋ ಕೂಡಿಸಿ ಏನೋ ಮಕ್ಕಳಿಗೋಸ್ಕರ ಮಾಡಿರ್ತಾರೆ. ಸೊ ಅದನ್ನು ಮಕ್ಕಳು ಉಳಿಸ್ಕೊಂಡಾಗೂ ಅವ್ರಿಗೆ ಖುಷಿಯಾಗತ್ತಲ್ವ. ಸೊ ಅದರಲ್ಲಿ ನಮ್ಮ ಅತ್ತೆಗೆ ಜಾಸ್ತಿ ಖುಷಿ, ಹೋಗೋದು ಬರೋದು ಹಂಗಿರಬೇಕು ಹಿಂಗಿರಬೇಕು ಅಂತಲೇ ಇರ್ತಾರೆ. ಪಪ್ಪ ವಯಸ್ಸಾಯ್ತಲ್ಲ, ಅವ್ರಿಗೂ ಏನೋ ಮಕ್ಕಳೆಲ್ಲ ಸರೋದ್ರು ಅನ್ನೋದು ಅವ್ರಿಗೂ ಒಂದು ಆಸೆ ಇರುತ್ತಲ್ವ. ಸೊ ಆ ರೀತಿ ಅತ್ತೆಗೂ ಕೂಡ ನಮ್ಮ ಮನೆ ನೋಡಿ ತುಂಬ ಇಷ್ಟ ಆಯಿತು. ಯಾಕಂದರೆ ತೀರಾ ದೊಡ್ಡ ಆಯಿತು, ಈಗ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಈಗ ಎಲ್ಲ ಮುಗಿಸ್ಕೊಂಡು ಪೇಂಟಿಂಗ್ ಕೆಲಸ ಮಾಡ್ತಾಯಿದ್ದಾರೆ ಒಳಗಡೆ. ಇಲ್ಲಿ ನಾನು ಏನಂದರೆ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ಈ ಪೇಂಟ್ ಎಲ್ಲ ಬಿದ್ದಿರುತ್ತಲ್ವಾ, ಸೊ ಅದು ಹಾಗೆ ಉಳ್ಕೊಂಡಿರುತ್ತೆ. ಸೊ ನಾನು ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಅದು ಟಿಂಚರ್ ಹಾಕಿದ್ರೂ ಅದು ರಿಮೂವ್ ಆಗ್ತಾಯಿಲ್ಲ. ಲೈಟ್ ಕಲರ್ ಹೊಡ್ಸಿದ್ದೀನಿ, ಈಗ ನೀವು ನೋಡ್ಬೋದು ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಚೆನ್ನಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಇದೆಲ್ಲ ಮುಗಿಸಾದ್ಮೇಲೆ ಸ್ಕೂಲ್ ಮನೆಗೆ ಬಂದೆ. ರೊಟ್ಟಿನ ಕೆಲಸ 11 o'clock ಮುಗಿಸ್ಕೊಬೇಕಲ್ವಾ. ಸೊ ಅವಕ್ಕೂ ಪಾಪ ನೀರೆಲ್ಲ ಇಡಬೇಕು. ಕೆಲವೊಂದು ಸತಿ ಮರೆಯೋಕ್ಕಂತೂ ಸಾಧ್ಯವೇ ಇಲ್ಲ ಹಸುಗಳನ್ನ. ಯಾಕಂದರೆ ಫಸ್ಟು ಅವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಇವತ್ತು ನಾವೇನು ಈಗಿದ್ದೀವಿ ಅಂದರೆ ಅದೆಲ್ಲ ಸಾಧ್ಯ ಆಗಿರೋದು ನಮ್ಮ ಹಸುಗಳಿಂದನೇ ಹೇಳ್ಬೋದು. ಸೊ ಈಗ ಅಡುಗೆ ಮನೆ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಇನ್ನೇನು ಮುಗಿತಾ ಬಂತು. ಇನ್ನು ಹಾಲು ಒಂದು ಬ್ಯಾಲೆನ್ಸ್ ಇದೆ. ಈಗ ಹಾಲು ಸಹ ಹೊಡಿತಾಯಿದ್ರೆ ಹಾಲಿಗೆಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಬ್ರೈಟ್ ಕಲರ್ ಹೊಡೆಸಿದ್ದೀನಿ. ಆ್ಯಕ್ಚುಲಿ ನನಗೆ ಬೇಜಾರಾಗಿದ್ದೀನಂದರೆ ನಾನು ಹಸ್ಬೆಂಡ್ಗೆ ಹೇಳಿದ್ರು ಲೈಟ್ ಕಲರ್ ಹೊಡೆಸ್ಕೊಡ್ರಿ ಯಾಕಂದರೆ ಬೆಳಕು ಚೆನ್ನಾಗಿರುತ್ತೆ ಅಂತ. ಬಟ್ ಅವ್ರು ಕೇಳಿಲ್ಲ. ಮಕ್ಕಳಿರೋ ಮನೇಲಿ ಗಲೀಜು ಬೇಗ ಆಗುತ್ತೆ, ಲೈಟ್ ಕಲರ್ ಅಂದರೆ ಹಂಗೆ ಎತ್ತ ಕಾಣುತ್ತೆ ಅಂತಂದರು. ಸೊ ಅದಕ್ಕೋಸ್ಕರ ಇಂದ ಬೇಡ ಡಾರ್ಕೇ ಇರಲಿ ಅಂತಂದರು. ಏನಂದರೆ ವೀಡಿಯೋ ಎಲ್ಲ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕತ್ಲು ಕತ್ಲು ಕಾಣುತ್ತೆ ಅದಕ್ಕೋಸ್ಕರ ಇಂದ. ಈಗ ಏನಿಲ್ಲ, ಮೂಟೆ ಕಟ್ಟಿ ಎಲ್ಲ ಹಾಕಿದ್ದೀನಿ, ಬಟ್ಟೆ ಎಲ್ಲ. ಸೊ ಈ ಕೆಲಸ ನೋಡ್ತಾರೆ ನನಗೆ ಭಯ ಆಗ್ತದೆ, ಈಗ ಎಷ್ಟು ದಿವಸದಲ್ಲಿ ಮುಗಿಸ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಬಟ್ಟೆ ಗಂಟೆಲ್ಲ ನೋಡಿ ಹೆಂಗೆ ಬಿಸಾಕಿದ್ದೀನಿ. ಸೊ ಸಿಚುವೇಶನ್ ಈ ರೀತಿ ಇದೆ ಮನೆಯದು, ಅದಕ್ಕೆ ಸ್ಮಾಲ್ ಅಪ್ಡೇಟ್ ಮಾಡಿದೆ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.